ಕಾಂಗ್ರೆಸ್ ಸರ್ಕಾರ ಏನೂ ಮಾಡಿಲ್ಲ. ಈಗ ಒಂದೂವರೆ ವರ್ಷ ಆಯಿತು ಬಂದು ಅವ್ರು ಮೂಢ ಅಂತೆ, ವಾಲ್ಮೀಕಿ ಅಂತೆ, ಅದಂತೆ ಇದಂತೆ ಇದು ಮಾಡಿ ಮತ್ತೆ ಮುಸ್ಲಿಂ ವಲಯಕ್ಕೆ ಜಾಸ್ತಿ ಅವರು. ಈಗ ಹುಬ್ಬಳ್ಳಿಲಿ ಎಲ್ಲ ಪೊಲೀಸರು ಹೊಡೆದ್ರು, ಓಡಾಡಿಸ್ಕೊಂಡು ಮುಸ್ಲಿಮ್ಸ್ನವರು ಅಂಗಡಿ ಸುಟ್ಟಿದ್ರು, ಎಲ್ಲ ಇದು ಮಾಡಿದ್ರು. ಅಂಥವ್ರನ್ನ ಇವರು ವಾಪಸ್ಸು ಕರೆಸ್ಕೊಂಡಿದ್ದಾರಲ್ಲ, ಇನ್ನೂ ಇನ್ನೇನಾಗುತ್ತೆ ಪ್ರಪಂಚದಲ್ಲಿ? ಇಲ್ಲ ನಮ್ಮ ಕರ್ನಾಟಕದಲ್ಲಿ ಏನಾಗುತ್ತೆ? ಅಪರಾಧಿ ಮಾಡಿದವ್ರನ್ನೆಲ್ಲ ಕರ್ಸ್ಕೊಂಡು ಮನೆ ಕರ್ಸ್ಕೊಂಡು ಬಿಟ್ರೆ ಇನ್ನು ಕರ್ನಾಟಕದ ಏನಾಯ್ತದೆ? ನಾವು ಬಾಳೋದು ಹಿಂಗೆ ಹಿಂದೂಗಳು, ಎಲ್ಲರೂ ಹಾಕೊಂಡವ್ರೆ, ಹಿಂದೂಗಳನ್ನ ಬಿಡುಗಡೆ ಮಾಡಲಿಲ್ಲ. ನಮ್ಮ ಹಿಂದೂಗಳನ್ನ ಬಿಟ್ಕೊಡ್ತಾರೆ ಅವರು ಸಾಬರು. ಹಾಂ, ಇವರೆಲ್ಲ ಇದೇ ಕೆಲಸ, ಇನ್ನು ಅಭಿವೃದ್ಧಿ ಕೆಲಸ ಯಾವುದೂ ಇಲ್ಲ, ಮಾಡಿಲ್ಲ. ಅವ್ರು ಬಂದು ಒಂದೂವರೆ ವರ್ಷ ಆದರೆ ಅಭಿವೃದ್ಧಿ ಕೆಲಸ ಯಾವುದೂ ಮಾಡಿಲ್ಲ. ಅದು ಇದು ಅಂದ್ಕೊಂಡು ಇದು ಐದು ಪಂಚ ಇದು ಮಾಡಿದ್ರು, ಐದು ಗ್ಯಾರಂಟಿಗಳು ಮಾಡಿದ್ರು. ಯಾವ ಗ್ಯಾರಂಟಿ ಬರ್ತಾಯಿದೆ? ಎಲ್ಲಿ ಬರ್ತಾಯಿದೆ? ಒಬ್ರು ಬರ್ತದೆ ಒಬ್ರಿಗಿಲ್ಲ, ಒಬ್ರು ಬರ್ತದೆ ಒಬ್ರಿಗಿಲ್ಲ, ಯಾವುದೂ ಇಲ್ಲ. ಈಗ ಕರೆಂಟ್ ಅಂತ ಫ್ರೀ ಅಂತ ಮಾಡಿದ್ರು, 200 ಯೂನಿಟ್ಗೆ 200 ಯೂನಿಟ್ ಫ್ರೀ ಕೊಡ್ತೀವಿ ಅಂತ ಮಾಡಿದ್ರು. ಈಗ ಬಿಲ್ ಬರ್ತಾಯಿದೆ, ಬಿಲ್ ಕಟ್ತಾಯಿದ್ದೀವಿ. ಏನು ಮಾಡ್ತಾವ್ರಿ ಇವರು? ಏನೂ ಮಾಡಿಲ್ಲ. ಕಾಂಗ್ರೆಸ್ ನಿಜವಾಗ್ಲೂ ಕಾಂಗ್ರೆಸ್ ಹೇಳ್ತೀನಿ, ನಿಜವಾಗ್ಲೂ ಕಾಂಗ್ರೆಸ್ ಇರಬಾರ್ದು. ಹ್ಞೂ, ಗ್ಯಾರಂಟಿ ಯೋಜನೆಗಳಿಂದ ಜನಕ್ಕೆ ಅನುಕೂಲ ಆಗ್ತಾ ಇಲ್ವಾ? ಅನುಕೂಲ ಆಗ್ತಾ ಇಲ್ಲ. ಸ್ಟಾರ್ಟಿಂಗಲ್ಲಿ ಅನುಕೂಲ ಆಯಿತು, ಈಗ ಬರ್ತಾ ಒಂದೊಂದು ತೆಗಿತಾ ಇದ್ದಾರೆ. ಎಷ್ಟು ಮಾತ್ರ ಹೇಳಬಲ್ಲ, NDA ಅಭ್ಯರ್ಥಿಗೆ ನಾವು ಗ್ಯಾರಂಟಿ ವೋಟ್ ಹಾಕ್ತೀವಿ. ಓಕೆ, ಯಾರೇ ಆದ್ರೂ ಕೂಡ NDA ಅಭ್ಯರ್ಥಿಗೆ ಮತವನ್ನು ಹಾಕ್ತೀನಿ ಅಂತ ಹೇಳ್ತಾ ಇದ್ದೀರಾ, ಆದರೆ ಇಲ್ಲಿ NDAಯಲ್ಲಿ ಒಳಜಗಳ ಇದೆ, ಅವರಲ್ಲೇ ಕೂಡ ಅವರಲ್ಲೇ ಒಂದು ಹೊಂದಾಣಿಕೆ ಇಲ್ಲ, ಅವರಲ್ಲೇ ಒಗ್ಗಟ್ಟಿಲ್ಲ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಇದೆಲ್ಲೋ ಒಂದು ಕಡೆ ಕಾಂಗ್ರೆಸ್ ಕಾಂಗ್ರೆಸ್ ಪ್ಲಸ್ ಆಗುತ್ತೆ ಅಂತ. ಒಳಜಗಳ ಯಾರೂ ಇಲ್ಲ. ಯಾರು ಕೊಡ್ಬೇಕು ಟಿಕೆಟ್ ಅಂತ ಅನ್ನೋದು ವರ್ಷ ಇದೇ ಹೊರತು ನಾವು ಕೊಡ್ ನಂಗ್ಬೇಕು ಅಂತ ಅಂತಾರೆ. ಎರಡು ವರ್ಷ ಒಳಜಗಳಂತೂ ಇಲ್ಲ, NDAಯಲ್ಲಿ ಒಳಜಗಳ ಇಲ್ಲ. ಹ್ಞೂ.